ನಮಸ್ಕಾರ ಫ್ರೆಂಡ್ಸ್, ನಾನು ಚರಣ್ ಹೆಚ್ ಯು. ಈ ಒಂದು ವಿಡಿಯೋದಲ್ಲಿ ನಾನು ಲೇ ಚಾಟ್ ಅನ್ನೋ ಒಂದು ಚಾಟ್ ಅಸಿಸ್ಟೆಂಟ್ ಬಗ್ಗೆ ನಾನು ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ದೀನಿ. ಸೊ ಇದು ಒಂದು ಕೂಡ ಚಾಟ್ ಜಿಪಿಟಿ ತರನೇ, ಹೇಗೆ ಓಪನ್ ಎಐ ಎನ್ನುವ ಒಂದು ಸಂಸ್ಥೆ ಚಾಟ್ ಜಿಪಿಟಿನ ಫ್ರೀಯಾಗಿ ನಿಮಗೆ ಕೊಟ್ಟಿದೆ ಯೂಸ್ ಮಾಡೋದಕ್ಕೆ, ಹಾಗೆ ಚಾಟ್ ಮಾಡೋದಕ್ಕೆ, ನಾಲೆಡ್ಜ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಪ್ರೊಡಕ್ಟಿವಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಹೇಗೆ ಕೊಟ್ಟಿದೆ. ಸೊ ಅದೇ ರೀತಿನೇ ಲೇ ಚಾಟ್ ಅನ್ನೋದು ಒಂದು ಕೂಡ ಒಂದು ಚಾಟ್ ಅಸಿಸ್ಟೆಂಟ್. ಇದನ್ನ ಮಿಸ್ಟರ್ ಎಐ ಅನ್ನೋ ಒಂದು ಸಂಸ್ಥೆ ರಿಲೀಸ್ ಮಾಡಿದೆ. ಮಿಸ್ಟರ್ ಅವರು ಈ ಹಿಂದೆನೂ ಕೂಡ ತುಂಬಾ ಮಾಡೆಲ್ಸ್ ಗಳನ್ನ ಬಿಟ್ಟಿದ್ದಾರೆ, ಹಗಿಂಗ್ ಫೇಸ್ ಅಲ್ಲಿ ಅವೈಲಬಲ್ ಇದೆ, ನೀವು ಕೂಡ ಹೋಗಿ ನೋಡ್ಕೊಳ್ಬಹುದು. ಸೊ ಮಿಸ್ಟರ್ 7 ಬಿಲಿಯನ್ ಇರಬಹುದು, ಹಾಗೆ ಮಿಸ್ಟ್ರಲ್ 8x7 ಇನ್ಸ್ಟ್ರಕ್ಷನ್ ಮಾಡೆಲ್ಸ್ ಇದೆ, ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಡೆಲ್ಸ್ ಇದೆ. ಓಕೆ, ಸೊ ಇಲ್ಲಿ ಬಂದ್ರೆ ಲೇ ಚಾಟ್ ಬಗ್ಗೆ ಫಸ್ಟ್ ಈ ವಿಡಿಯೋದಲ್ಲಿ ನಾನು ಯೂಸರ್ ಇಂಟರ್ಫೇಸ್, ಅದು ಹೇಗೆ, ಅದರಲ್ಲಿ ಯಾವ್ಯಾವ ರೀತಿಯಾದಂತಹ ಡಿಫ್ರೆಂಟ್ ಮಾಡೆಲ್ಸ್ ಇದೆ, ಹಾಗೆ ಅದನ್ನ ಹೇಗೆ ಆಕ್ಸೆಸ್ ಮಾಡೋದು ಅನ್ನೋದನ್ನೆಲ್ಲ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ನೀವು ಈ ಒಂದು ಇನ್ಫಾರ್ಮೇಶನ್ ಇದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಲೇ ಚಾಟ್, ಸೊ ಇದರಲ್ಲಿ ಇದೊಂದು ಇಲ್ಲಿ ಹೇಳಿದ್ದಾರೆ ನೋಡ್ಬೋದು, ಇಲ್ಲಿ ಅವರ್ ಅಸಿಸ್ಟೆಂಟ್ ಈಸ್ ನೌ ಇನ್ ಬೇಟಾ ಆಕ್ಸೆಸ್ ಡೆಮಾನ್ಸ್ಟ್ರೇಟಿಂಗ್ ವಾಟ್ ಕ್ಯಾನ್ ಬಿ ಬಿಲ್ಟ್ ವಿತ್ ಅವರ್ ಟೆಕ್ನಾಲಜಿ ಅಂತ ಹೇಳ್ತಿದ್ದಾರೆ. ಸೊ ಇದೊಂದು ಬೀಟಾ ವರ್ಷನ್ ಅಂತ ಕೂಡ ಹೇಳ್ಬೋದು. ಓಕೆ, ಸೊ ಇದನ್ನ ಪ್ರೊಡಕ್ಷನೈಸ್ ಆಗಿ ಎಲ್ಲ ಕಡೆ ಯೂಸ್ ಮಾಡೋ ತರ ಏನ್ ಮಾಡಿಲ್ಲ, ಜಸ್ಟ್ ಕೆಲವೊಂದು ಸದಸ್ಯರಿಗೆ ಮಾತ್ರ ಯೂಸ್ ಮಾಡೋ ತರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಇದರಲ್ಲಿ ಅವ್ರು ಏನ್ ಯೂಸ್ ಮಾಡ್ತಿದ್ದಾರೆ ಅಂದ್ರೆ, ಅವ್ರ ಹತ್ರ ಇರೋ ಟೆಕ್ನಾಲಜಿ ಅಂದ್ರೆ ಅವರೇ ಬಿಲ್ಡ್ ಮಾಡಿರುವಂತ ಮಾಡೆಲ್ ಗಳನ್ನೇ ಯೂಸ್ ಮಾಡ್ಕೊಳ್ತಿದ್ದಾರೆ. ಓಕೆ, ಮಿಸ್ಟರ್ ಅಂದ್ರೆ ಇದೊಂದು ಮಲ್ಟಿ ಲಿಂಗ್ವಲ್ ಕನ್ವರ್ಸೇಷನಲ್ ಇಂಟರ್ಫೇಸ್ ಟು ಇಂಟರಾಕ್ಟ್ ವಿತ್ ಮಿಸ್ಟರ್ ಎಐ ವೇರಿಯಸ್ ಮಾಡೆಲ್ಸ್ ಅಂತ ಕೂಡ ಹೇಳ್ಬೋದು. ಅಂದ್ರೆ ಇದು ಬರೀ ಇಂಗ್ಲಿಷ್ ಮಾತ್ರ ಅಲ್ಲ, ಬೇರೆ ಲ್ಯಾಂಗ್ವೇಜ್ ಇದೆಯಲ್ವಾ, ಯುರೋಪಿಯನ್ಸ್ ಲ್ಯಾಂಗ್ವೇಜ್ ಇರ್ಬೋದು, ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಗಳನ್ನ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ಇದೊಂದು ಕ್ಲೈಂಟ್ ಅಂದ್ರೆ ಒಂದು ಎಂಡ್ ಯೂಸರ್ ಇಂಟರ್ಫೇಸ್. ಓಕೆ, ಸೊ ಇವ್ರ ಅವ್ರ ಹತ್ರ ತುಂಬಾ ಲ್ಯಾಂಗ್ವೇಜ್ ಮಾಡೆಲ್ಸ್ ಗಳಿದೆ, ಅವುಗಳನ್ನೆಲ್ಲ ಯೂಸರ್ಗಳು ಅಥವಾ ಕಸ್ಟಮರ್ಸ್ಗಳು ಯೂಸ್ ಮಾಡ್ಕೊಳ್ಳೋಕ್ಕಾಗಿ ಮಾಡಿಕೊಟ್ಟಿರುವಂತಹ ಒಂದು ಇಂಟರ್ಫೇಸ್ ಅಂತ ಕೂಡ ಹೇಳ್ಬೋದು. ಇಂಟರ್ಫೇಸ್ ಅಂದ್ರೆ ಇವಾಗ ನೀವು ಒಂದು ಅಪ್ಲಿಕೇಶನ್ ಅಥವಾ ನೀವೊಂದು ಏನೋ ಒಂದು ಪ್ರಾಡಕ್ಟ್ ನ ಮಾಡಿದ್ದೀರಾ, ಅದನ್ನ ಪಬ್ಲಿಷ್ ಮಾಡ್ಬೇಕು ಅಂದ್ರೆ ಅಡ್ವರ್ಟೈಸ್ ಮಾಡ್ತಿರಲ್ವ. ಓಕೆ, ಸೊ ಇವಾಗ ಲೈಫ್ ಬೈ ಸೋಪ್ ಇದೆ, ಅವರೊಂದು ಲೈಫ್ ಬೈ ಸೋಪ್ ಕ್ರಿಯೇಟ್ ಮಾಡಿದ್ದಾರೆ, ಅದನ್ನ ನಾವು ಟಿವಿಲಿ ತೋರಿಸಿದ್ರೆ ಮಾತ್ರ ಕಸ್ಟಮರ್ಸ್ ಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಆ ರೀತಿ ಇವ್ರ ಹತ್ರ ಮಾಡೆಲ್ಸ್ ಗಳಿದೆ, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್, ಅದನ್ನ ಅವರು ಕಸ್ಟಮರ್ಸ್ ಗೆ ತೋರಿಸ್ಬೇಕು ಅಂತ ಹೇಳಿ ಈ ಒಂದು ಸ್ಮಾಲ್ ಚಾಟ್ ಜಿಪಿಟಿ ತರ ಇವರು ಒಂದು ಕೂಡ ಲೇ ಚಾಟ್ ನ ಮಾಡಿ ಬಿಟ್ಟಿದ್ದಾರೆ. ಓಕೆ, ಸೊ ಲೇ ಚಾಟ್ ಗೆ ನಾವು ಡೈರೆಕ್ಟ್ ಆಗಿ ಹೋಗಿ ನೋಡೋಣ ಅದು ಹೇಗಿದೆ ಅಂತ. ಸೊ ಇಂಟರ್ಫೇಸ್ ಈ ರೀತಿ ಇರುತ್ತೆ ಲೇ ಚಾಟ್ ನ ಇಂಟರ್ಫೇಸ್. ಸೊ ಈ ಇಂಟರ್ಫೇಸ್ ಅಲ್ಲಿ ನಮ್ಗೆ ಇಲ್ಲಿ ಕೆಲವು ನಾವು ಚಾಟ್ ಮಾಡಿರೋದೆಲ್ಲ ಇಲ್ಲಿ ಪಕ್ಕದಲ್ಲಿ ಎಡದಗಡೆ ಕಾಣ್ತಾ ಇರುತ್ತೆ, ನೀವು ಅದನ್ನ ಟ್ರ್ಯಾಕ್ ಮಾಡ್ಬೋದು ಹಿಸ್ಟ್ರಿನ. ಓಕೆ, ಸೊ ಇಲ್ಲಿ ಸರ್ಚ್ ಕೂಡ ಮಾಡ್ಬೋದು, ನಿಮಗೆ ಮೊದಲೇ ಯಾವ ತರದ ರೀತಿ ಕಾನ್ವರ್ಸೇಷನ್ ಮಾಡಿದ್ರಿ ಅಂದ್ರೆ. ಓಕೆ, ಸೊ ನನ್ನ ಹತ್ರ ಇಲ್ಲಿ ಒಂದು ಚಾಟ್ ಜಿಪಿಟಿ ಇದೆ, ಚಾಟ್ ಜಿಪಿಟಿ ಇನ್ನೊಂದು ಸರಿ ಓಪನ್ ಮಾಡ್ಕೊಳ್ತೀನಿ, ಅದರ ಇಂಟರ್ಫೇಸ್ ನಿಮಗೆ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಓಕೆ, ಸೊ ಚಾಟ್ ಜಿಪಿಟಿ ಇಂಟರ್ಫೇಸ್ ಈ ರೀತಿ ಇದೆ. ಸೊ ಸಿಮಿಲರ್ ಆಗಿನೇ ಇದೆ, ಇಲ್ಲಿ ನಿಮಗೆ ಈ ರೀತಿ ಈ ಲೆಫ್ಟ್ ಸೈಡ್ ಅಲ್ಲಿ ಹಿಸ್ಟ್ರಿ ಇರುತ್ತೆ, ಹಾಗೇನೆ ಇಲ್ಲಿ ಕೂಡ ಅದೇ ರೀತಿನೇ ಇದೆ, ಆಲ್ಮೋಸ್ಟ್ ಎಲ್ಲ ಸೇಮ್ ಇದೆ. ಓಕೆ, ಇಲ್ಲೊಂದೆರಡು ಸಜೆಷನ್ಸ್ ಇದೆ, ಆದರೂ ಆ ತರ ಸಜೆಷನ್ಸ್ ಇಲ್ಲಿ ಯಾವುದೇ ರೀತಿ ಬಂದಿಲ್ಲ, ಅವ್ರು ಆಡ್ ಮಾಡ್ತಾರೆ, ಅದೇನು ದೊಡ್ಡ ವಿಷಯ ಅಲ್ಲ. ಓಕೆ, ಸೊ ಫಸ್ಟ್ ನಾವೊಂದು ಚಾಟ್ ಜಿಪಿಟಿ ನ ಕಂಪೇರ್ ಮಾಡೋದಾದ್ರೆ ಒಂದು ಸ್ವಲ್ಪ ಕ್ವಶನ್ ಕೇಳೋಣ. ಏನಂದ್ರೆ ಚಾಟ್ ಜಿಪಿಟಿ ಕೊಟ್ಟಿರೋ ಕ್ವಶನ್ ಕೇಳ್ತೀನಿ ನಾನು. ಪ್ಲಾನ್ ಆ 3-ಡೇ ಟ್ರಿಪ್ ಟು ಸಿ ನಾರ್ಥನ್ ಲೈಟ್ಸ್ ಇನ್ ನಾರ್ವೆ, ಆಲ್ಸೋ ರೆಕಮೆಂಡ್ ಎನಿ ಐಡಿಯಲ್ ಡೇಟ್ಸ್ ಅಂತ ಕೇಳ್ತಿದ್ರ. ಓಕೆ, ಡೇಟ್ಸ್ ಕೂಡ ರೆಕಮೆಂಡ್ ಮಾಡು ಅಂತ ಹೇಳ್ತಿದ್ದಾರೆ. ಓಕೆ, ಐಡಿಯಲ್ ಡೇಟ್ಸ್ ಗೆ ಇದೊಂದಿಷ್ಟು ಏನೇನೋ ಇನ್ಫಾರ್ಮೇಶನ್ ಕೊಟ್ಟಿದೆ, ಡೇ 1 ಅರೈವಲ್ ಟ್ರಾಮ್ಸ್ ಹೋಗಿ, ಡೇ 2 ಟ್ರಾಮ್ಸ್ ಎಕ್ಸ್ಪ್ಲೋರ್ ಮಾಡಿ, ಅದಾದ್ಮೇಲೆ ಏನೇನೋ ಮಾಡಿ ಅಂತ ಹೇಳ್ತಿದೆ, ನೋಡೋಣ. ಸೊ ಸೇಮ್ ಕ್ವಶನ್ ನಾನು ಇಲ್ಲಿ ಕೇಳ್ತೀನಿ ಮಿಸ್ಟರ್ ಲೇಚ್ ಚಾಟ್ ಗೆ. ಸೊ ಶೋರ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದೆ. ಸೊ ಫಸ್ಟ್ ಟ್ರಿಪ್ ಡೇ 1 ಅಲ್ಲಿ ಅರೈವಿಂಗ್ ಟ್ರಾಮಸ್ ಅಂತ ಹೇಳ್ತಿದೆ, ಸೊ ಸೇಮ್ ಅರೈವಿಂಗ್ ಟ್ರಾಮಸ್. ಹಾಗೆ ಅರೈವಿಂಗ್ ಆದ್ಮೇಲೆ ನೆಕ್ಸ್ಟ್ ಕಂಪೇರ್ ಮಾಡಿದ್ರೆ ಚಾಟ್ ಜಿಪಿಟಿ ಗೆ ಇದ್ರ ಲೇಟೆನ್ಸಿ ತುಂಬಾ ಸ್ಲೋ ಇದೆ ಅನ್ಸುತ್ತೆ, ಅಂದ್ರೆ ರೆಸ್ಪಾನ್ಸ್ ಟೈಮ್ ತುಂಬಾ ತಗೊಳ್ತಾ ಇದೆ. ಓಕೆ, ಹಾಗೆ ಇಲ್ಲಿ ಮಾಡೆಲ್ಸ್ ಗಳನ್ನ ನೋಡೋದಾದ್ರೆ ಇಲ್ಲಿ ಲಾರ್ಜ್ ನೆಕ್ಸ್ಟ್ ಸ್ಮಾಲ್ ಅಂತ ಹೇಳ್ತಾ ಇದೆ, ಅಂದ್ರೆ ಮಿಸ್ಟರ್ ಅಲ್ಲಿ ಲೇ ಚಾಟ್ ಅಲ್ಲಿ 3 ಮಾಡೆಲ್ ನ ಯೂಸ್ ಮಾಡ್ಕೊಂಡು ನೀವಿಲ್ಲಿ ಚಾಟ್ ಮಾಡ್ಬೋದು. ಲಾರ್ಜ್ ನೆಕ್ಸ್ಟ್ ಸ್ಮಾಲ್, ಲಾರ್ಜ್ ಅಂದ್ರೆ ಟಾಪ್ ರೀಸನಿಂಗ್ ಕೆಪಬಿಲಿಟೀಸ್ ಅಂದ್ರೆ ರೀಸನಿಂಗ್ ಕೆಪಬಿಲಿಟಿ ಜಾಸ್ತಿ ಇದೆ ಇರುತ್ತಂತ. ನೆಕ್ಸ್ಟ್ ಅಲ್ಲಿ ಪ್ರೋಟೋಟೈಪ್ ಮಾಡೆಲ್ ವಿತ್ ಎಕ್ಸ್ಟ್ರಾ ಕಾನ್ಸಿಷನ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಸ್ಮಾಲ್ ಮಾಡೆಲ್ ಅಲ್ಲಿ ಫಾಸ್ಟ್ ಅಂಡ್ ಕಾಸ್ಟ್ ಎಫೆಕ್ಟಿವ್ ಅಂತ ಹೇಳ್ತಿದ್ದಾರೆ. ಸೊ ಈ ಮಾಡೆಲ್ ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಸೇಮ್ ಕ್ವಶನ್ ನ ಕೇಳ್ತೀನಿ,
ಎಷ್ಟು ಫಾಸ್ಟ್ ಆಗಿ ಆನ್ಸರ್ ಬರ್ತಿದೆ ನೋಡಿ, ಫುಲ್ ಫಾಸ್ಟ್ ಇಂಟರ್ಫೇಸ್. ಅಂದ್ರೆ ಇನ್ಫರೆನ್ಸ್ ಟೈಮ್ ಕಂಪೇರ್ ಮಾಡಿದ್ರೆ ಸ್ಮಾಲ್ ಗೆ ಮತ್ತೆ ಲಾರ್ಜ್ ಗೆ ಸ್ಮಾಲ್ ತುಂಬಾ ಫಾಸ್ಟ್ ಆಗಿ ಜನರೇಟ್ ಮಾಡ್ತು. ಓಕೆ, ಸೊ ಬಟ್ ರೆಸ್ಪಾನ್ಸ್ ನ ನೋಡಿದ್ರೆ ಇಲ್ಲಿ ಡೇ ಒನ್, ಡೇ ಟು ಮತ್ತೆ ಡೇ ತ್ರೀ ಮತ್ತೆ ಐಡಿಯಲ್ ಡೇಟ್ಸ್ ಅಂತ ಹೇಳ್ತಾರೆ. ಸೊ ಅದೇ ರೀತಿನೇ ಇದ್ರ ಬಟ್ ಈ ಸ್ಮಾಲ್ ಮಾಡೆಲ್ ಏನೇ ಅಡಿಷನಲ್ ಟಿಪ್ಸ್ ಕೂಡ ಜನರೇಟ್ ಮಾಡಿದೆ. ಓಕೆ, ಇದನ್ನ ನಾನು ಯಾವುದೇ ರೀತಿ ಕಂಪ್ಯಾರಿಸನ್ ಅಂತ ಏನ್ ಅನ್ಕೋಬೇಡಿ, ಇದೊಂದು ಒಂದು ಇನ್ಫಾರ್ಮೇಶನ್ ವಿಡಿಯೋ. ಚಾಟ್ ಡಾಟ್ ಮಿಸ್ಟರ್ ಡಾಟ್ ಎಐ ಹೋದ್ರೆ ನಿಮಗೆ ಈ ಒಂದು ಲೇ ಚಾಟ್ ನ ಆಕ್ಸೆಸ್ ಮಾಡಬಹುದು. ಸೊ ಅದನ್ನ ಓಪನ್ ಮಾಡಿ ಕೂಡ ತೋರಿಸ್ತೀನಿ ಒಂದ್ಸರಿ. ಚಾಟ್ ಡಾಟ್ ಮಿಸ್ಟರ್ ಎಐ ಡಾಟ್ ಕಾಮ್ ವೆಬ್ಸೈಟ್ ಹೋದ್ರೆ ಈ ರೀತಿಯಾದಂತ ಒಂದು ಚಾಟ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆ, ಅಗೇನ್ ನೆಕ್ಸ್ಟ್, ಇವಾಗ ನೆಕ್ಸ್ಟ್ ಮಾಡೆಲ್ ಅಂತ ಏನಿದೆ ಅದನ್ನ ಟ್ರೈ ಮಾಡೋಣ. ಸೊ ಇಲ್ಲಿ ಕ್ವಶನ್, ನಾನು ಸೇಮ್ ಕ್ವಶನ್ ನೇ ಕೇಳ್ತೀನಿ. ಪ್ಲಾನೆಟ್ 3 ಡೇ ಟ್ರಿಪ್ಪು, ಇದ್ರದೇ ಲೇಟೆನ್ಸಿ ಚೆಕ್ ಮಾಡೋಣ. ಸೊ ಲಾರ್ಜ್ಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಪರವಾಗಿಲ್ಲ, ಬಟ್ ಸ್ಮಾಲ್ ಏನಾಗಿತ್ತು ಇಷ್ಟೊಳಗೆ ಆನ್ಸರ್ ಪೂರ್ತಿ ಜನರೇಟ್ ಮಾಡಕ್ಕಿತ್ತು ಅಲ್ವಾ. ಸೊ ನಿಮಗೆ ಫಾಸ್ಟ್ ಆಗಿ ರೆಸ್ಪಾನ್ಸ್ ಬೇಕು ಅಂದ್ರೆ ಸ್ಮಾಲ್ನ ಯೂಸ್ ಮಾಡ್ಬೋದು, ಒಂದು ಆವರೇಜ್ಗೆ ಬೇಕು ಅಂದ್ರೆ ನೆಕ್ಸ್ಟ್ ನ ಯೂಸ್ ಮಾಡ್ಬೋದು, ತುಂಬಾ ಪ್ರಿಸಿಷನ್ ರಿಸಲ್ಟ್ಸ್ ಬೇಕು ಅಂದ್ರೆ ಲಾರ್ಜ್ ಯೂಸ್ ಮಾಡ್ಬೋದು. ಯಾಕಂದ್ರೆ ಲಾರ್ಜ್ ಅಂದ್ರೆ ಆ ಮಾಡೆಲ್ ಅಲ್ಲಿ ಹೆಚ್ಚಿನ ಪ್ಯಾರಾಮೀಟರ್ಸ್ ಇರುತ್ತೆ, ಹೆಚ್ಚು ಪ್ಯಾರಾಮೀಟರ್ಸ್ ಇರುತ್ತೆ ಕಂಪೇರ್ ಟು ನೆಕ್ಸ್ಟ್ ಮತ್ತೆ ಸ್ಮಾಲ್. ನೆಕ್ಸ್ಟ್ ಅಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಸ್ಮಾಲ್ ಅಲ್ಲಿ 10 ಪ್ಯಾರಾಮೀಟರ್ಸ್ ಇದೆ ಅಂದ್ರೆ ನೆಕ್ಸ್ಟ್ ಅಲ್ಲಿ ಒಂದು 50 ಇರುತ್ತೆ ಪ್ಯಾರಾಮೀಟರ್ಸ್, ಲಾರ್ಜ್ ಅಲ್ಲಿ ಒಂದು 100 ಪ್ಯಾರಾಮೀಟರ್ಸ್ ಇರುತ್ತೆ. ಓಕೆ, ಬಟ್ ಇಲ್ಲಿ ಯಾವುದೇ ರೀತಿ ಪ್ಯಾರಾಮೀಟರ್ಸ್ ಅವ್ರನ್ನ ಹೇಳಿಲ್ಲ, ನಾನು ನಿಮಗೊಂದು ಎಕ್ಸಾಂಪಲ್ ಆಗಿ ಕೊಡ್ತಾ ಇರೋದು. ಓಕೆ, ಸೊ ಬಟ್ ಪರವಾಗಿಲ್ಲ, ಇದಕ್ಕೂ ಹೋಲಿಸ್ಕೊಂಡ್ರೆ ಚಾಟ್ ಜಿಪಿಟಿ ಹೋಲಿಸ್ಕೊಂಡ್ರೆ ಆಲ್ಮೋಸ್ಟ್ ಅದೇ ರೀತಿನೇ ವರ್ಕ್ ಆಗ್ತಾ ಇದೆ. ಓಕೆ, ಸೊ ಬಟ್ ಅದೇ ರೀತಿನೇ ನಿಮಗೆ ಲೇ ಚಾಟ್ ನಲ್ಲಿ ನಿಮ್ಗೆ ಅಫಿಷಿಯಲ್ ಈ ಒಂದು ವೆಬ್ಸೈಟ್ ಅಲ್ಲಿ ಬಂದ್ರೆ ಇದು ರಿಲೀಸ್ ಆಗಿರೋದು ಎಷ್ಟೇ ಅಷ್ಟೇ ನಿನ್ನೆ ಅಷ್ಟೇ ಆಗಿರೋದು. ಸೊ ಅದಕ್ಕಾಗಿ ಇದನ್ನು ಬೀಟಾ ವರ್ಷನ್ ಅಲ್ಲಿ ಇಟ್ಟಿದ್ದಾರೆ. ಇದನ್ನ ಬಿಕಮ್ ಅರ್ಲಿ ಅಡಾಪ್ಟರ್ ಆಗಿ ನೀವು ಯೂಸ್ ಮಾಡ್ಬೇಕು ಅಂದ್ರೆ ಇಲ್ಲಿ ಹೋಗಿ ಸೈನ್ ಅಪ್ ಮಾಡ್ಕೊಳ್ಳಿ, ನಿಮಗೆ ಚಾಟ್ ಮಾಡೋದಕ್ಕೆ ಸಿಗುತ್ತೆ. ಓಕೆ, ಕೆಲವೊಂದು ನೆಕ್ಸ್ಟ್ ಮ್ಯಾಥಮೆಟಿಕಲ್ ಕ್ವಶನ್ಸ್ ನ ಕೇಳೋಣ. ಎಕ್ಸ್ಪ್ಲೈನ್ ಪೈಥಾಗೊರಸ್ ಥಿಯರಂ ಅಂತ ನಾನು ಕೇಳ್ತೀನಿ. ಥಿಯರಂ, ಫುಲ್ ಸ್ಪೆಲ್ಲಿಂಗ್ ಎಲ್ಲ ತಪ್ಪು ತಪ್ಪು ಹಾಕಿದೆ. ಓಕೆ, ಪೈಥಾನ್ ಥಿಯರಂ ಅಂತ ಹಾಕಿ ಪೈಥಾಗೊರಸ್ ಥಿಯರಂ, ಇದು ಇಲ್ಲಿದೆ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ನೋಡೋಣ. ಎ ಸ್ಕ್ವೇರ್ ಬಿ ಸ್ಕ್ವೇರ್ ಅಂತ ಬರ್ತಾ ಇದೆ ಇಲ್ಲಿ, ಸ್ಮಾಲ್ ಸಖತ್ತಾಗಿ ರೀಸನಿಂಗ್ ಮಾಡಿದೆ, ಲಾರ್ಜ್ ಗೆ ಕೇಳೋಣ ಇದೇ ಕ್ವಶನ್ ನ. ಓಕೆ, ಪೈಥಾನ್ ಥಿಯರಂ ಇಸ್ ನೇಮ್ ಸಮಥಿಂಗ್. ಓಕೆ, ಸೊ ಲಾರ್ಜ್ ಮಾಡಲ್ ಅಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇಲ್ಲ ಕಂಪೇರ್ ಮಾಡಿದ್ರೆ ಸ್ಮಾಲ್ ಗೆ. ಇದೊಂದು ಬೀಟಾ ವರ್ಷನ್ ಆಗಿರೋದ್ರಿಂದ ಮೋಸ್ಟ್ಲಿ ಅಷ್ಟು ಚೆನ್ನಾಗಿ ವರ್ಕ್ ಆಗ್ತಿಲ್ಲ ಅನ್ಸುತ್ತೆ. ಇದು ನನಗೆ ಪೈಥಾಗೊರಸ್ ಥಿಯರಂ ಅಂತ ನಾನು ಕೇಳಿದ್ದು, ಸೊ ಅದಕ್ಕೆ ಏನೇನೋ ಉತ್ತರ ಬರ್ತಾ ಇದೆ. ಸ್ಮಾಲೇ ಪರವಾಗಿಲ್ಲ, ಎಕ್ಸಾಕ್ಟ್ ನನಗೆ ಏನ್ ಬೇಕು ಅದನ್ನೇ ಕೊಡ್ತಾ ಇದೆ. ಓಕೆ, ಈ ಸರಿ ಏನೋ ಡಿಫ್ರೆಂಟ್ ಆನ್ಸರ್ ಬರ್ತಾ ಇದೆ. ಸೊ ಇದು ಬೀಟಾ ವರ್ಷನ್ ಆಗಿರೋದ್ರಿಂದ ನೋಡಿ, ಇದರದೇ ಚೆಕ್ ಮಾಡ್ತಿರೋ ಕಾರಣ ಇದಕ್ಕಾಗಿನೇ. ಓಕೆ, ಸೊ ಇದು ಎರರ್ ಹ್ಯಾಂಡಲ್ ಮಾಡುತ್ತಾ ಅಥವಾ ಥಿಯರಂ. ಓಕೆ, ಥಿಯರಂ ಅಂತ ಕೇಳ್ತಾ ಇದ್ದೀನಿ. ಓಕೆ, ಸ್ಮಾಲ್ ಮಾಡೆಲ್ ಚೆಕ್ ಮಾಡೋಣ. ಸೊ ಪೈಥಾಗೊರಸ್ ಥಿಯರಂ ಬಗ್ಗೆ ಇದು ಇವಾಗ ಸಿ ಸ್ಕ್ವೇರ್ ಅವಾಗಲೇ ಯಾವುದೋ ರೀತಿ ಉತ್ತರ ಕೊಡ್ತೋ, ಇವಾಗ ಅದನ್ನೇ ರಿಪೀಟ್ ಆಗಿ ಕ್ರಿಯೇಟ್ ಜನರೇಟ್ ಮಾಡೋಣ. ಥಿಯರಂ ಸ್ಪೆಲ್ಲಿಂಗ್ ರಾಂಗ್ ಕೊಟ್ಟು ಕೇಳ್ತೀನಿ. ಓಕೆ, ಸೊ ನೀವು ಪ್ರತಿಯೊಂದು ಕ್ಯಾರೆಕ್ಟರ್ ಚೇಂಜ್ ಮಾಡಿದಕ್ಕೂ ಕೂಡ ಆನ್ಸರ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಜನರೇಟ್ ಆಗ್ತಾ ಇದೆ. ಅವಾಗಲೇ ಇಲ್ಲಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಬಂದಿತ್ತು. ಓಕೆ, ಎಕ್ಸಾಂಪಲ್ ಕೂಡ ಜನರೇಟ್ ಮಾಡ್ತಾ ಇದೆ ಒಂದು, ಬಟ್ ಕಂಪೇರ್ ಮಾಡಿದ್ರೆ ನೆಕ್ಸ್ಟ್ ಅನ್ನ ಟ್ರೈ ಮಾಡೋಣ, ನೆಕ್ಸ್ಟ್ ಮಾಡೆಲ್ ಹೇಗೆ ವರ್ಕ್ ಆಗುತ್ತೆ ಅಂತ. ಓಕೆ, ಇದು ಡಿಫ್ರೆಂಟ್ ಆಗಿ ವರ್ಕ್ ಆಗ್ತಾ ಇದೆ, ಪರವಾಗಿಲ್ಲ.
ಬಟ್ ಲಾರ್ಜ್ ಮಾಡೆಲ್ ಇರೋದು ನನಗೆ ನನ್ನ ಇದ್ರ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ಬಟ್ ಅಷ್ಟು ಚೆನ್ನಾಗೇನು ವರ್ಕ್ ಆಗ್ತಾ ಇಲ್ಲ ಕಂಪೇರ್ ಮಾಡಿದ್ರೆ. ಸೊ ಇವಾಗ ಒಂದು ಡಿಫ್ರೆಂಟ್ ಕ್ವೆಶನ್ ಕೇಳೋಣ. ಫಾರ್ ಎಕ್ಸಾಂಪಲ್, ಬಿಲ್ಡ್ ಅ ಟ್ರಾನ್ಸ್ಫಾರ್ಮರ್ ಆರ್ ಕೋಡ್ ಫಾರ್ ಸೆಲ್ಫ್ ಅಟೆನ್ಷನ್ ಫ್ರಮ್ ಸ್ಕ್ರ್ಯಾಚ್. ಸೆಲ್ಫ್ ಅಟೆನ್ಷನ್ ನ ಬಿಲ್ಡ್ ಮಾಡು ಅಂತ ನಾನು ಕೇಳ್ತಾ ಇದ್ದೀನಿ, ಟ್ರಾನ್ಸ್ಫಾರ್ಮರ್ ಕೋಡ್ ನ ಕೇಳಿದ್ದೀನಿ. ಇದು ಸ್ಟೆಪ್ಸ್ ಕೊಡ್ತಾ ಇದೆ, ಕೋಡ್ ನ ಕೊಡ್ತಾ ಇಲ್ಲ. ನೋಡುವ ಏನಾಗುತ್ತೆ ಅಂತ. ಹಿಯರ್ ಇಸ್ ದ ಕೋಡ್ ಅಂತ ಕೊಡ್ತಾ ಇದೆ. ಓಕೆ, ನಮ್ಮ ಪೈಲಿ ಎನ್ ಪಿ ಕ್ವೆರಿ ಕ್ಯೂ ಮ್ಯಾಟ್ರಿಕ್ಸ್ ನ ಇಂಪ್ಲಿಮೆಂಟ್ ಮಾಡ್ಕೊಂಡಿದೆ. ಓಕೆ, ನೆಕ್ಸ್ಟ್ ಅಪ್ಲೈ ದಿ ಮಾಸ್ಕ್ ಅಂತ ಹೇಳ್ತಾ ಇದೆ. ಓಕೆ, ನೆಕ್ಸ್ಟ್ ಅಪ್ಲೈ ದಿ ಸಾಫ್ಟ್ ಮ್ಯಾಕ್ಸ್ ಫಂಕ್ಷನ್ ಅಂತ ಹೇಳ್ತಾ ಇದೆ. ಓಕೆ, ನೆಕ್ಸ್ಟ್ ಕಂಪ್ಲೀಟ್ ದಿ ವೈಟ್. ಓಕೆ, ರಿಟರ್ನ್ ದಿ ವೈಟ್. ಓಕೆ, ದಿಸ್ ಎಕ್ಸಾಂಪಲ್ ಎಕ್ಸ್ ಇಸ್ ದ ಇನ್ಪುಟ್ ಸೀಕ್ವೆನ್ಸ್ ಅಂತ ಹೇಳ್ತಾ ಇದೆ. ಪರವಾಗಿಲ್ಲ, ಕೋಡ್ ಒಂದು ಲೆವೆಲ್ಗೆ ಕೋಡಿಂಗ್ ಅಲ್ಲಿ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಲಾರ್ಜ್. ಇದು ಫಾಸ್ಟ್ ಅಂಡ್ ಕಾಸ್ಟ್ ಎಫೆಕ್ಟಿವ್ ಅಂತ ಹೇಳ್ತಾ ಇದೆ. ಬಟ್ ನನಗೆ ಏನು ಈ ಸ್ಮಾಲ್ ಮಾಡೆಲ್ ಏನಿದೆ, ಸೊ ಅದೇ ನನಗೆ ಕಂಪೇರ್ ಮಾಡಿದ್ರೆ ಬೇರೆ ಎಲ್ಲ ಮಾಡೆಲ್ಗಳಿಗೂ ಸಕ್ಕತ್ತ ವರ್ಕ್ ಆಗ್ತಿರೋ ಸ್ಮಾಲ್ ಮಾಡೆಲ್ ಅಂತಾನೆ ಅನಿಸ್ತಾ ಇದೆ. ಓಕೆ, ಸೊ ಇದೇ ಮಾಡೆಲ್ ಇದೇ ಆನ್ಸರ್ನ ಸ್ಮಾಲ್ ಮಾಡೆಲ್ ಅಲ್ಲಿ ಜನರೇಟ್ ಮಾಡೋಣ. ಓಹೋ ಹೋ 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 ಹೋ, ನೋಡಿ ನೋಡಿ ನಾನು ಹೇಳಿಲ್ವಾ, ಸೊ ಸ್ಮಾಲ್ ಮಾಡೆಲ್ ಸಕ್ಕತ್ತ ವರ್ಕ್ ಆಗ್ತಾ ಇದೆ ಕಂಪೇರ್ ಮಾಡಿದ್ರೆ ಬಿಗ್ ಮಾಡೆಲ್ ಅಲ್ವಾ. ಸೊ ಬಟ್ ಸ್ಮಾಲ್ ಮಾಡೆಲ್ದು ಕಾಂಟೆಕ್ಸ್ಟ್ ಲೆಂತ್ ಅಥವಾ ಮ್ಯಾಕ್ಸಿಮಮ್ ಟೋಕನ್ ಜನರೇಟ್ ಮಾಡೋ ಕೆಪಾಸಿಟಿ ಏನಿದೆ ಅದು ನನಗೆ ಯಾಕೋ ಕಡಿಮೆ ಅನಿಸ್ತಾ ಇದೆ. ಓಕೆ, ಸೊ ಇದಿಷ್ಟು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಓಕೆ, ಇನ್ನೊಂದು ಸ್ವಲ್ಪ ರಿವ್ಯೂ ಮಾಡ್ಬೋದು ಇದನ್ನ, ಅಂದರೆ ಲಾರ್ಜ್ಗೆ ಇಟ್ಕೊಂಡು ಅಥವಾ ಓಕೆ ಸ್ಮಾಲ್ ಅಲ್ಲೇ ಇಟ್ಕೊಂಡು ಕ್ರಿಯೇಟ್ ಗಿವ್ ಮಿ ದಿ ಕಂಪ್ಲೀಟ್ ಕೋಡ್. ಕಂಪ್ಲೀಟ್ ಕೋಡ್ ಆಫ್ ಟ್ರಾನ್ಸ್ಫಾರ್ಮರ್ ವಿತ್ ಎಕ್ಸಾಂಪಲ್ ಓಕೆ. ಫಸ್ಟು ಟ್ರಾನ್ಸ್ಫಾರ್ಮರ್ಲಿ ಪೊಸಿಷನ್ ಎನ್ಕೋಡಿಂಗ್ ಬೇಕು. ಓಕೆ, ನೆಕ್ಸ್ಟ್ ಫಾರ್ವರ್ಡ್ ಬೇಕು, ನೆಕ್ಸ್ಟ್ ಮಲ್ಟಿ ಹೆಡ್ ಅಟೆನ್ಷನ್ ಬೇಕು. ಓಕೆ, ಬಟ್ ಇದನ್ನ ಕೋಡ್ ನೀವು ರನ್ ಮಾಡಿದ ತಕ್ಷಣ ಇದು ರನ್ ಆಗುತ್ತೆ ಅಂತ ಆ ತರ ಅಲ್ಲ, ಬಟ್ ನಿಮಗೆ ಇದರಲ್ಲಿ ಒಂದು ಐಡಿಯಾ ಬರುತ್ತೆ, ಓ ಇದಾದ್ಮೇಲೆ ಇದಿರಬೇಕು ಅಂತ. ಏನಾದ್ರು ರಾಂಗ್ ಇದ್ರು ಕೂಡ ನೀವು ಕರೆಕ್ಟ್ ಮಾಡ್ಕೊಳ್ಬಹುದು. ಓಕೆ, ಸೊ ಅದಕ್ಕಾಗಿನೇ ಇದು ಜನರೇಟ್ ಮಾಡ್ತಾ ಇರೋದು. ಈ ಕೋಡ್ ನ ನೀವು ತಗೊಂಡು ಗೂಗಲ್ ಕೊಲ್ಯಾಬ್ ಅಲ್ಲಿ ಕೂಡ ರನ್ ಮಾಡಿ ಚೆಕ್ ಮಾಡ್ಬೋದು ಇದು ವರ್ಕ್ ಆಗುತ್ತೋ ಇಲ್ಲೋ ಅಂತ. ಓಕೆ, ಮೋಸ್ಟ್ ಆಫ್ ದಿ ಟೈಮ್ ಏನಾದ್ರು ಒಂದು ಎರರ್ ಬಂದೇ ಬರುತ್ತೆ, ಪ್ರಾಪರ್ ಆಗಿ ರನ್ ಆಗೋ ಚಾನ್ಸಸ್ಸು ಇರುತ್ತೆ, ಅಂದ್ರೆ 50-50 ಅಂತ ಹೇಳ್ಬೋದು. ಓಕೆ, ಓಕೆ, ಇದಿಷ್ಟು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಲೇಟ್ ಚಾಟ್ ನ ನೀವು ಕೂಡ ಎಕ್ಸ್ಪ್ಲೋರ್ ಮಾಡಿ chat.mistral.ai ಅನ್ನೋ ಒಂದು ವೆಬ್ಸೈಟ್ಗೆ ಹೋದ್ರೆ ನಿಮ್ಗೆ ಇದನ್ನ ಆಕ್ಸೆಸ್ ಮಾಡ್ಬೋದು. ನಿಮಗೆ ಅಲ್ಲಿ ಐಡಿಯಾ ಬರುತ್ತೆ ಇದು ಹೇಗೆ ವರ್ಕ್ ಆಗುತ್ತೆ ಅದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಕಂಪ್ಲೀಟ್ ಆಗಿ ಕೋಡ್ ಜನರೇಟ್ ಆಗಿದೆ ಟ್ರಾನ್ಸ್ಫಾರ್ಮರ್. ಓಕೆ, ಪರವಾಗಿಲ್ಲ. ಓಕೆ, ಸೊ ಐ ಹೋಪ್ ನಿಮ್ಗೆ ಇದು ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಇದರಲ್ಲಿ ಇಮೇಜ್ ಕ್ಯಾಪಬಿಲಿಟಿನ ಚೆಕ್ ಮಾಡೋಣ, ಸೊ ಅದೊಂದು ಮಿಸ್ ಮಾಡಿದೆ. ಓಕೆ, ಜನರೇಟ್ ಇಮೇಜ್ ಆಫ್ ರಾಬಿಟ್. ಓಕೆ, ಹಾಗೇನೆ ನೋ ರಾಬಿಟ್ ಇಮೇಜ್ಗೆ ಇದಕ್ಕೆ ಜನರೇಟ್ ಮಾಡೋ ಕ್ಯಾಪಬಿಲಿಟಿ ಇಲ್ಲ. ಟ್ರಾನ್ಸ್ಲೇಟ್
ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡುತ್ತಾ ಕೇಳೋಣ. ಟ್ರಾನ್ಸ್ಲೇಟ್ ಅಬೌ ಟೆಕ್ಸ್ಟ್ ಇನ್ ಟು ಕನ್ನಡ. ಕನ್ನಡ ಸಖತ್ತ ವರ್ಕ್ ಆಗ್ತಾ ಇದೆ ಈ ಮಾಡಲಲ್ಲಿ. ಓಕೆ, ಟ್ರಾನ್ಸ್ಲೇಟ್ ನನಗೆ ಈ ಕೋಡ್ನ ಚೆಕ್ ಮಾಡೋಣ. ಇಷ್ಟನ್ನು ತೆಗೆದು ಟ್ರಾನ್ಸ್ಲೇಟ್ ಟು ಕನ್ನಡ ಅಂತ ಹೇಳ್ತಾ ಇದ್ದೀನಿ. ಓಕೆ, ಈ ಕೋಡ್ ಟ್ರಾನ್ಸ್ಫರ್ ವಿನ್ಯಾಸ ಇಷ್ಟ ಮಾಡ್ಬೋದು. ಅಂದ್ರೆ ವರ್ಡ್ ಟು ವರ್ಡ್ ಇದನ್ನ ಚೇಂಜ್ ಮಾಡಕ್ಕೆ ನೋಡ್ತಾ ಇದೆ ಅದು ಮೋಸ್ಟ್ ಆಫ್ ದಿ ಟೈಮ್. ಓಕೆ, ಘೋಷಿಸಿ ಎನ್ಕೋಡಿಂಗ್ ಪೊಸಿಷನಲ್ ಎನ್ಕೋಡಿಂಗ್ ಮಲ್ಟಿಯಡ್ ಅಟೆನ್ಷನ್ ಫೀಲ್ಡ್ ಫಾರ್ವರ್ಡ್ ನೆಟ್ವರ್ಕ್ ಅಂದು ಸಮಾವೇಶ ಸಮಾವೇಶಕ್ಕೆ ಟ್ರಾನ್ಸ್ಫಾರ್ಮರ್ ಎನ್ಕೋಡರ್ ಎಂದು ಬೇಕು. ಕೋಡ್ ಎರಡನೆಯ ಮೊತ್ತ ಹುಡುಗರು ಗಳಲ್ಲಿ ಈ ಉದಾಹರಣೆ ಅಂದ್ರೆ ಏನೋ ಒಂಥರ ಕನ್ನಡದಲ್ಲಿ ಇದಕ್ಕೆಲ್ಲ ಗೊತ್ತಿದೆ ಲಿಂಗ್ವಿಸ್ಟಿಕ್. ಇದನ್ನ ನಾವು ಫೈನ್ ಟ್ಯೂನ್ ಮಾಡಿದ್ರೆ ಸೂಪರ್ ಆಗಿ ವರ್ಕ್ ಆಗುತ್ತೆ. ಓಕೆ, ಸೊ ಐ ಹೋಪ್ ವಿಡಿಯೋ ಅಷ್ಟಾಗಿ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಸೊ ನೀವು ಕೂಡ ಎಕ್ಸ್ಪಿರಿಮೆಂಟ್ ಮಾಡಿ ಕನ್ನಡ ಲ್ಯಾಂಗ್ವೇಜ್ ಮೇಲೆ ವಿಡಿಯೋ ಇಷ್ಟ ಆಮೇಲೆ ನನ್ನ ಕಮೆಂಟ್ ನಲ್ಲಿ ತಿಳಿಸಿ ನಿಮಗೆ ಏನಾದರೂ ಹೊಸ ಹೊಸ ವಿಷಯ ಏನಾದರೂ ಗೊತ್ತಾಯ್ತು ಅಂದ್ರೆ ಇದರಿಂದ. ಓಕೆನಾ, ಸೊ ನೀವು ಕನ್ನಡ ಟ್ರೈ ಔಟ್ ಮಾಡ್ಬೇಕಾದ್ರೆ ಯಾವ್ದಾದ್ರು ನಿಮಗೆ ಡಿಫ್ರೆಂಟ್ ಆಗಿ ಔಟ್ಪುಟ್ ಜನರೇಟ್ ಆಯ್ತು ಅಂದ್ರೆ ಅಥವಾ ನೀವೇನಾದ್ರೂ ನೀವು ಒಂದು ಇನ್ಫಾರ್ಮೇಶನ್ ಕಂಡಿಡಿದ್ರಿ ಅಂದ್ರೆ ಮಿಸ್ಟರ್ ಅಲ್ಲಿ, ಸೊ ಇದನ್ನು ನೀವು ನನ್ಗೆ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದು. ಓಕೆ, ಸೊ ಹಾಗೇನೆ ಎಐಗೆ ಎಐ ರಿಲೇಟೆಡ್ ಜನರೇಟಿವ್ ಎಐ ರಿಲೇಟೆಡ್ ವಿಡಿಯೋಸ್ಗಳು ನಿಮ್ಗೆ ಯಾವ್ಯಾವ ರೀತಿ ವಿಡಿಯೋಸ್ಗಳು ಬೇಕು ಅಂತ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಧನ್ಯವಾದಗಳು.